ಇನ್ನು ಸಚಿವ ಜಮೀರ್ ಅಹಮದ್ ಖಾನ್ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಕರ್ನಾಟಕ ಸ್ಪೀಕರ್ ವಿಚಾರದಲ್ಲಿ ಒಂದು ಅಸಂಬದ್ಧವಾದಂತ ಹೇಳಿಕೆಯನ್ನು ಕೊಟ್ಟಿದ್ದು ಸದನದಲ್ಲಿ ನಿನ್ನೆ ಇಡೀ ದಿನ ಅದು ಧರಣಿ ಮತ್ತು ಚರ್ಚೆಗೆ ಕಾರಣವಾಗಿತ್ತು। ಇವತ್ತು ಕೂಡ ಸ್ಪೀಕರ್ ಕುರಿತು ಸಚಿವ ಜಮೀರ್ ವಿವಾದಿತ ಹೇಳಿಕೆಗೆ ಖಂಡನೆ ವ್ಯಕ್ತವಾಗಿ ಆರಂಭದಲ್ಲಿ ಬಿಜೆಪಿ ಜೆಡಿಎಸ್ ಧರಣಿಯನ್ನು ನಡೆಸಿತು। ಇವತ್ತು ಕೂಡ ಕಲಾಪದ ಆರಂಭದಲ್ಲೇ ಬಿಜೆಪಿ ಮತ್ತು ಜೆಡಿಎಸ್ ಜಮೀರ್ ಅಹಮದ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ। ಸಚಿವ ಜಮೀರ್ ವಜಾಕ್ಕೆ ಆಗ್ರಹಿಸಿ ಸದನದ ಬಾವಿಗಿಳಿದು ಧರಣಿ ಮಾಡಿದರು। ಸ್ಪೀಕರ್ ಸ್ಥಾನಕ್ಕೆ ಧರ್ಮದ ಹಣೆಪಟ್ಟಿ ಕೊಟ್ಟಿರೋದು ಸರಿಯಲ್ಲ, ಸರ್ಕಾರ ಜಮೀರ್ ಅವರನ್ನ ವಜಾ ಮಾಡಬೇಕು ಅಂತ ಧರಣಿ ಮಾಡಿದ್ರು। ಆಮೇಲೆ ಉತ್ತರ ಕರ್ನಾಟಕ ಭಾಗದ ಚರ್ಚೆ ನಡೆಸೋಣಪ್ಪ ಅಂತ ಮನವಿ ಮಾಡಿಕೊಂಡಿದ್ದಾರೆ। ಜೊತೆಗೆ ಈ ವಿಚಾರದ ಚರ್ಚೆಗೂ ಸ್ಪೀಕರ್ ಅವಕಾಶ ಕೊಟ್ಟಿರೋದ್ರಿಂದ ವಾಪಸ್ ಪಡ್ಕೊಂಡಿದ್ದಾರೆ ಧರಣಿಯನ್ನು। ಜಮೀರ್ ಹೇಳಿಕೆ ಬಗ್ಗೆ ನಿಲುವಳಿ ಮೇಲೆ ಚರ್ಚೆಗೆ ಅವಕಾಶವನ್ನು ಸ್ಪೀಕರ್ ಕೊಟ್ಟಿದ್ದಾರೆ। ಬಸವರಾಜ ರಾಯರೆಡ್ಡಿ, ರವಿ ಸುಬ್ರಹ್ಮಣ್ಯಂ, ರವಿ ಸುಬ್ರಹ್ಮಣ್ಯಂ ಮುಸ್ಲಿಮರ ಸಭೆ ಮುಂದೆ ಅವರೇನೋ ಶೋಕಿ ಕಾರಣಕ್ಕೆ ಮುಸ್ಲಿಮರ ಮುಂದೆ ಏನೋ ಒಂದು ಅವಾತಾರಣಕ್ಕೋಸ್ಕರ ಹಿಂದೂಗಳನ್ನು ಅವಹೇಳನ ಮಾಡಿದ್ದಾರೆ। ಹಿಂದೂಗಳು ಬೇಡ, ಹಿಂದೂಗಳು ಕಾಂಗ್ರೆಸ್ ಅವರು ಕೋಮುವಾದಿಗಳು। ಬಸವರಾಜ ರಾಯರೆಡ್ಡಿ, ರವಿ ಸುಬ್ರಹ್ಮಣ್ಯಂ, ಸೊ ಇದು ಬೆಳಗ್ಗೆ ಆರಂಭದಲ್ಲಿ ನಡೆದಂತಹ ಘಟನೆ। ಆಮೇಲೆ ನಿನ್ನೆ ನೋಟಿಫಿಕೇಶನ್ ಕೊಟ್ಟಿದ್ರು ವಿಪಕ್ಷದ ವತಿಯಿಂದ, ಸಿದ್ದರಾಮಯ್ಯನವರು ಕೂಡ ನಿನ್ನೆ ಅದನ್ನೇ ಕೇಳಿದ್ರು, ನೋಟಿಫಿಕೇಶನ್ ಕೊಡಿ, ನೀವು ಜಮೀರ್ ವಿಚಾರವನ್ನು ಚರ್ಚೆ ಮಾಡೋಣ ಅಂತ ನಿಲುವಳಿ ಸೂಚನೆಗೆ ನೋಟಿಸ್ ಕೊಟ್ಟಿದ್ದಾರೆ। ಹಾಗಾಗಿ ಸ್ಪೀಕರ್ ಇವತ್ತು ಅದಕ್ಕೆ ಅವಕಾಶ ಕೊಡ್ತೀವಿ ಅಂತ ಹೇಳಿರೋದ್ರಿಂದ ನಂತರ ಧರಣಿಯನ್ನು ವಾಪಸ್ ಪಡೆದು ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆಯಾಗಿ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರಿಂದ ವಾಪಸ್ ಪಡ್ಕೊಂಡಿದ್ದಾರೆ।